ಜಿಲ್ಲೆಯಲ್ಲಿ ಮಳೆಯ ಅವಾಂತರ. ಗದಗ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಅನೇಕ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ. ರೋಣ ಹಾಗೂ ನರಗುಂದ ತಾಲೂಕಿನಲ್ಲಿ ಬೆಣ್ಣೆಹಳ್ಳ ಮೈದುಂಬಿ ಹರಿಯುತ್ತಿದ್ದು ಹಳ್ಳದ ಪಾತ್ರದ ಅನೇಕ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿ ನಾಶವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಹ ಸ್ಥಿತಿ ರೈತರದ್ದಾಗಿದೆ. ಕಳೆದ ವರ್ಷ ಇದೇ ಆಗಸ್ಟ್ ಸಂದರ್ಭದಲ್ಲಿ ಭೀಕರ ಪ್ರವಾಹ ಎದುರಾಗಿತ್ತು. ಈ ವರ್ಷ ಕೂಡ ಇದೇ ಸಂದರ್ಭದಲ್ಲಿ ನಿರಂತರ ಮಳೆ ಆರಂಭವಾಗಿದ್ದು ಮಲಪ್ರಭಾ ನದಿ ಹಾಗೂ ಬೆಣ್ಣೆಹಳ್ಳ ಪಾತ್ರದ ಗ್ರಾಮಸ್ಥರು ಪ್ರವಾಹ ಭೀತಿಯಲ್ಲಿದ್ದಾರೆ. ಜಿಲ್ಲೆಯ ಕೊಣ್ಣೂರು, ಮೆಣಸ್ಗಿ, ಬನಹಟ್ಟಿ, ಹೊಳೆ ಆಲೂರ, ಯಾವಗಲ್ ಸೇರಿದಂತೆ ಅನೇಕ ಸೇತುವೆಗಳ ಸರಿ ಸಮಾನವಾಗಿ ನೀರು ಹರಿಯುತ್ತಿವೆ. ನಿರಂತರ ಸುರಿಯುತ್ತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜಾಸ್ತಿ ಕಂಟಿನ್ಯೂ ಮಳೆ ಆಯ್ತು ಅಂದ್ರೆ ಮೇಲೆ ನೀರು ಹತ್ತ ಬರ್ದಂದ್ರೆ, ಯಾಕಂದ್ರೆ ಆಮೇಲೆ ಆ ಕಡೆ ಒಂದು ಹೊಡೆದಿದ್ದೆ ನಮಗೆ ಪಾಟಿಂಗ್ ಫೋನ್ ಮಾಡಿದ್ರೆಲ್ಲ ಬೆಳೆ ನಾಶ ಆಗುತ್ತೆ ಸರ್. ಎರಡು ಮೂರು ವರ್ಷ ಆಗಿತ್ತು, ಈಗ ನಮಗೆ ಮೊದಲೇ ತೆಗೆದುಕೊಂಡಿರ್ತಾರೆ. ಮುಂದೆ ಈ ದುರಂತ ಹೇಳಕ್ಕೆ ಜನಗಳಿಗೆ ಹಲೋ ರೀ, ನಮ್ಗೆ ನೋಡ್ರಿ ಇದು ಮೂರ್ನಾಲ್ಕು ವರ್ಷ ಆಯ್ತು ಹಿಂಗೆ ಬರಕತ್ತ ಹೇಳ ನಮ್ಗೆ. ಇದರಿಂದ ನಮ್ಗೆ ಯಾವ ಪರಿಹಾರ ಸರ್ಕಾರದಿಂದ ಸಿಕ್ಕಿಲ್ಲ ಸರ. ಅದಕ್ಕೆ ದಯವಿಟ್ಟು ನಮ್ಗೆ ಒಟ್ಟು ಏನಾರ ಅನುಕೂಲ ಮಾಡ್ಕೊಬೋದು ಸರ್. ಎಂಥ ತಾಲೂಕು ಊರು ನಮ್ದು ಬರಟ್ ಸರ, ನರಗುಂದ ತಾಲೂಕು ಗದಗ ಜಿಲ್ಲೆ ಅದಾವ್ರಿ. ಹಿಂಗೆ ಪದೇ ಹಳ್ಳು ಬರಕತ್ತೈತೆ ರೀ, ನಾಲ್ಕೈದು ವರ್ಷ ಆಯ್ತು ಹಿಂಗೆ ಬರಕತ್ತೈತಿ. ನಮ್ಗೆ ಇದರಿಂದ ಯಾವುದು ಪರಿಹಾರ ಏನು ಸಿಕ್ಕೇ ಇಲ್ಲರಿ ಇಲ್ಲಿ ಮಟನು. ಅದಕ್ಕೆ ದಯವಿಟ್ಟು ನಮ್ಗೆ ಒಟ್ಟು ಏನಾರ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳಕ್ಕೆ. ನಾವು ಹೆಸರು ಹಾಕ್ಯಾವ ಸರ, ಹೆಸರು ಆಮೇಲೆ ಬೆಂಡಿ ಸೌತಿ ಹೀಗೆಲ್ಲ ತೋಟ ಮಾಡಿದ್ರಿ. ಹಿಂಗಾಗಿ ಲುಕ್ಸಾರಿ ಆಗೈತೆ ರೀ, ನಮ್ಗೆ ಏನಾರು ಸ್ವಲ್ಪ ಪರಿಹಾರ ಕೊಡೋ ಅನುಕೂಲ ಮಾಡ್ಕೊಡ್ತೀವಿ. ಎಷ್ಟು ಖರ್ಚು ಮಾಡಿ ಹಾಕ್ಯಾರ ಸರ್? ಸಾಧಾರಣ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಖರ್ಚು. ಹಾಂ ರೀ, ಖರ್ಚು ಆಗಿದ್ದೀಗೆಲ್ಲ ಲಾಸ್ ಆಗಿದೆ ಸರ್. ಇನ್ನೊಂದು ನಾಲ್ಕೈದು ದಿವಸ ಬರ್ತಿರ್ತೀವಿ.
ಆಮೇಲೆ ಈ ಮೊದಲೇನು ಬೆಣ್ಣೆ ಹಾಳ ಪ್ರಭಾವ ಬಂದಿತ್ತಲ್ಲ ಸರ್, ಅವಾಗ ನಿಮ್ಗೆ ಏನು ಸರ್ಕಾರದಿಂದ ಪರಿಹಾರ ಮೊದಲು ಬಂದಾಗ ಸರ್ ಏನು ಪರಿಹಾರ ಏನು ಸಿಕ್ಕಿಲ್ಲ ಸರ್ ನಮ್ಗೆ. ಆಮೇಲೆ ಯಾರು ಬಂದು ಕೇಳಿದ್ರು ಯಾರು ನಮ್ಗೆ ಪರಿಹಾರ ಹಾಕೋದಾಗ ಮಾಡೋಣ ಸರ್ ಯಾರು ಕೇಳಿದ್ರು. ಸರ್ ಇಂದು ಬೆಳಗ್ಗೆ ನಡೆದ ಘಟನೆ ಇದು. ಇದು ಆಗಿರುವಂಥ ಘಟನೆ, ಚೌಡಿ ಹತ್ತಿರ ಒಂದು ಹೊಸ ಸೇತುವೆ ನಿರ್ಮಾಣದ ಕಾರ್ಯ ಅಪೂರ್ಣವಾಗಿಗೊಂಡಿದ್ದು. ಸದ್ಯಕ್ಕೆ ಈ ಬಸ್ಸಿನಲ್ಲಿ ಸಂಚರಿಸ್ತಕ್ಕಂಥ ಎಲ್ಲ ನಾಗರಿಕರಿಗೆ ತುಂಬ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹೋಗ್ತಕ್ಕಂಥ ಬರ್ತಕ್ಕಂಥ ಎಲ್ಲ ಜನರಿಗೂ ಸ್ವಲ್ಪ ತೊಂದರೆ ಆಗಿದೆ. ದಯವಿಟ್ಟು ಇದನ್ನು ಎಚ್ಚೆತ್ತು ಅಧಿಕಾರಿಗಳು ಈ ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೌಡಿ ಗ್ರಾಮದ ದೋತಿಹಾಳ ಊರು ಸಮೀಪ ಇರ್ತಕ್ಕಂಥ ದೋತಿಹಾಳ, ಅದರಲ್ಲಿ ಬ್ರಿಡ್ಜ್ ಇದು ಚಲೋ ಆಗಿ 2.5 ವರ್ಷದ ಮೇಲೆ ಆಯಿತು. ಈಗ ನಾವು 3-4 ದಿವಸದ ಗಂಟಲೆ ಮಳೆ ಆಗಿದ್ದಕ್ಕೆ ಈ ರಸ್ತೆ ಈ ಪರಿ ಆಗಿದೆ. ಈಗ ಸಾರ್ವಜನಿಕರಿಗಾಗಿ ಭಾಳ ತೊಂದರೆ ಆಗಿದೆ, ಮತ್ತು ಸಾರಿಗೆ ಚಾಲಕರ ಡ್ಯೂಟಿ ಮಾಡೋದು ಭಾಳ ತೊಂದರೆ ಆಗೈತಿ. ನಾವು ಸೇವಾ ಮಾಡ್ಬೇಕಂತ ಬಂದಿರ್ತೀವಿ, ಈ ರೀತಿ ತೊಂದರೆ ಆದಾಗ ಇಲ್ಲಿ ಯಾರೂ ಡ್ಯೂಟಿ ಮಾಡೋಕೆ ನಾವು ಅಲ್ಲಿ ಅಂತ ಹೇಳಿ ನಮ್ಮ ಡಿಪೋದಾಗ ಭಾಳ ತಕರಾರು ಐತಿ. ಇಂಥ ಪರಿಸ್ಥಿತಿ ಇದ್ದಾಗ ದಯವಿಟ್ಟು ಇದನ್ನು ಒಳ್ಳೆ ಕಾರ್ಯಕ್ರಮ ಮಾಡಿ ಕೊಡ್ಬೇಕಾಗಿ ತಮ್ಮಲ್ಲಿ ನಮ್ಮ ಮೂಲಕ ಕೇಳ್ಕೊತೀವಿ. ಸದ್ಯಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಈ ರಸ್ತೆಯನ್ನು ಒಳ್ಳೆ ರೀತಿ ಕೆಲಸ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಂತಂದು ತಮ್ಮ ಮೂಲಕ ಕೇಳ್ಕೊತೀವಿ. ಬೆಣ್ಣೆಹಳ್ಳ ಪ್ರವಾಹ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ. ಕಳೆದ ಕೆಲವು ದಿನಗಳಿಂದ ಸತತವಾಗಿ ಸುರಿದ ಮಳೆಯಿಂದಾಗಿ ಬೆಣ್ಣೆಹಳ್ಳ ಪಾತ್ರದ ನರಗುಂದ ತಾಲೂಕಿನ ಕೂರ್ಲಕೇರಿ ಹಾಗೂ ರೋಣ ತಾಲೂಕಿನ ಯಾವಗಲ್ ಗ್ರಾಮಕ್ಕೆ ಗುರುವಾರ ಜಿಲ್ಲಾಧಿಕಾರಿ ಎಂ ಸುಂದರೇಶ್ ಬಾಬು ಭೇಟಿ ನೀಡಿದ್ದರು. ಕಳೆದ ಸಾಲಿನ ಪ್ರವಾಹ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನದಿ ಹಳ್ಳಗಳು ತುಂಬಿ ಹರಿಯುವ ಸಮಯದಲ್ಲಿ ಮಾನವ ಜಾನುವಾರು ಜೀವಹಾನಿ ತಡೆಗಟ್ಟಲು ಲಭ್ಯವಿರುವ ಬೋಟ್ಗಳನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಬೇಕು. ಕುಡಿಯುವ ನೀರಿನ ಪೂರೈಕೆ, ಜಾನುವಾರುಗಳಿಗೆ ಮೇವು ಲಭ್ಯತೆ, ಮಳೆಗಾಲದಲ್ಲಿ ಬರುವ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಅವಶ್ಯಕ ಔಷಧಿಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತೆ ಸೂಚಿಸಿದರು. ಪ್ರವಾಹ ಸಂದರ್ಭದಲ್ಲಿ ಡಂಗುರ ಮೂಲಕ ಸಾರ್ವಜನಿಕ ತಿಳುವಳಿಕೆ ನೀಡಲು ತಹಶೀಲ್ದಾರ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಮ ವಹಿಸುವಂತೆ ಸೂಚಿಸಿದರು. ದಿನದ 24 ಗಂಟೆಯೂ ಸಹಾಯವಾಣಿ ಕೇಂದ್ರ ತೆರೆದು ಕಾರ್ಯನಿರ್ವಹಿಸಲು ಅಗತ್ಯದ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಪ್ರವಾಹ ಸಂದರ್ಭದಲ್ಲಿ ಅವಶ್ಯಕ ರಕ್ಷಣಾ ಸಲಕರಣೆಗಳಾದ ಲೈಫ್ ಜಾಕೆಟ್, ರೋಪ್, ಲ್ಯಾಡರ್ ಮುಂತಾದ ಸಲಕರಣೆಗಳನ್ನು ಸಂಬಂಧಿಸಿದ ಇಲಾಖೆಗಳು ಪರಿಸ್ಥಿತಿಗನುಗುಣವಾಗಿ ಸಂಗ್ರಹಿಸಿಟ್ಟುಕೊಳ್ಳಲು ಜಿಲ್ಲಾಧಿಕಾರಿ ಎಂ ಸುಂದರೇಶ್ ಬಾಬು ಸೂಚಿಸಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಕಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್, ತಹಶೀಲ್ದಾರರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪಸ್ಥಿತರಿದ್ದರು. Thank you.
ವಿದ್ಯಾಗಮ ಯೋಜನೆಯಲ್ಲಿ ಮಾರ್ಪಾಡು ಅಗತ್ಯ. ರಾಜ್ಯ ಶಿಕ್ಷಣ ಇಲಾಖೆ ಅನುಷ್ಠಾನಗೊಳಿಸಿರುವ ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮವನ್ನು ಮಾರ್ಪಾಡು ಮಾಡಿ ಶಿಕ್ಷಕರು ಮನೆಯಿಂದಲೇ ಕಾರ್ಯನಿರ್ವಹಿಸುವಂತೆ ಶಿಕ್ಷಣ ಇಲಾಖೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಬೇಕೆಂದು ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ದ ಉಪಾಧ್ಯಕ್ಷ ಬಸವರಾಜ್ ಗುರಿಕಾರ ಆಗ್ರಹಿಸಿದ್ದಾರೆ. ಅವರು ಗುರುವಾರ ಗದುಗಿನಲ್ಲಿ ಶಿಕ್ಷಕರ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿದ ಬಳಿಕ ಮಾತನಾಡಿದ ಅವರು, ಕೋವಿಡ್-19 ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಗೆ ತೊಂದರೆಯಾಗಬಾರದೆಂದು ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮವನ್ನು ಆರಂಭಿಸಿದ್ದು ವಾಸ್ತವಿಕವಾಗಿ ಇದು ಯಶಸ್ಸು ಸಾಧಿಸುವ ಕಷ್ಟ ಸಾಧ್ಯವಾಗಿದೆ. ಕಾರಣ, ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಆರೋಗ್ಯದ ಹಿತದೃಷ್ಟಿಯಿಂದ ವಿದ್ಯಾಗಮ ಯೋಜನೆಯನ್ನು ಆನ್ಲೈನ್ ಶಿಕ್ಷಣದ ಜೊತೆಗೆ ಶಿಕ್ಷಕರು ಮನೆಯಿಂದಲೇ ಅಂತಹ ವಿದ್ಯಾವಂತ ಯುವಕರಿಗೆ ಸರಿಯಾದ ಮಾರ್ಗದರ್ಶನವನ್ನು ಆನ್ಲೈನ್ ಅಥವಾ ಮೊಬೈಲ್ ಮುಖಾಂತರ ನೀಡುವಂತಾಗಬೇಕು. ಕಾರಣ, ವಿದ್ಯಾಗಮ ಆದೇಶವನ್ನು ಮಾರ್ಪಾಡು ಮಾಡಿ ಕೋವಿಡ್ ಕೊರೋನಾ ಸೋಂಕು ಸಂಪೂರ್ಣ ನಿಯಂತ್ರಣಕ್ಕೆ ಬರುವವರೆಗೂ ಶಿಕ್ಷಕ ಹಾಗೂ ಶಿಕ್ಷಕಿಯರಿಗೆ ಮನೆಯಿಂದಲೇ ಕಾರ್ಯನಿರ್ವಹಿಸುವಂತೆ ಆದೇಶ ನೀಡಬೇಕೆಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರನ್ನು ಆಗ್ರಹಿಸಿದ್ದಾರೆ. ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸನ್ನದ್ಧವಾಗಿರಲು ಸಚಿವರ ಸೂಚನೆ. ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಭಾವ್ಯ ಪ್ರವಾಹದ ಭೀತಿ ಇದ್ದು, ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸರ್ವ ಸನ್ನದ್ಧವಾಗಿರಲು ರಾಜ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಸಿ ಪಾಟೀಲ್ ಸೂಚಿಸಿದರು. ಕೊರೋನಾ ವೈರಸ್ ಸೋಂಕು ಹರಡುವಿಕೆ ನಿಯಂತ್ರಣ ಹಾಗೂ ಪ್ರವಾಹ ಮುನ್ನೆಚ್ಚರಿಕೆ ಕುರಿತು ಜರುಗಿದ ವಿಡಿಯೋ ಸಂವಾದ ಸಭೆಯಲ್ಲಿ ಸಚಿವರು ಮಾತನಾಡಿದರು. ಜಿಲ್ಲಾಧಿಕಾರಿ ಎಂ ಸುಂದರೇಶ್ ಬಾಬು ಮಾತನಾಡಿ, ಮಲಪ್ರಭಾ ನದಿ ಹಾಗೂ ಬೆಣ್ಣೆಹಳ ಅಚ್ಚುಕಟ್ಟು ಪ್ರದೇಶದ ಪ್ರವಾಹಕ್ಕೊಳಗಾಗಬಹುದಾದ ರೋಣ ಹಾಗೂ ನರಗುಂದ ತಾಲೂಕಿನ ತಲಾ 16 ಗ್ರಾಮಗಳನ್ನು ಗುರುತಿಸಲಾಗಿದೆ. ತುಂಗಭದ್ರಾ ನದಿ ಅಚ್ಚುಕಟ್ಟು ಪ್ರದೇಶದ ಪ್ರವಾಹಕ್ಕೊಳಗಾಗುವ ಶಿರಹಟ್ಟಿ ತಾಲೂಕಿನ 10 ಗ್ರಾಮ ಹಾಗೂ ಮುಂಡರ್ಗಿ ತಾಲೂಕಿನ 11 ಗ್ರಾಮಗಳನ್ನು ಗುರುತಿಸಲಾಗಿದೆ. ಅಗತ್ಯಕ್ಕನುಸಾರವಾಗಿ ಪರಿಹಾರ ಕೇಂದ್ರಗಳನ್ನು ತಾಲೂಕುವಾರು ತೆರೆಯಲು ಅಗತ್ಯದ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಆನಂದ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶನ್, ಅಪರ ಜಿಲ್ಲಾಧಿಕಾರಿ ಸತೀಶ್ ಕುಮಾರ್ ಎಂ, ಉಪವಿಭಾಗಾಧಿಕಾರಿ ರಾಯಪ್ಪ ಹುಣಸಗಿ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕುಲಸಚಿವರಿಗೆ ಸನ್ಮಾನ. ಗದುಗಿನ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ನೂತನ ಕುಲಸಚಿವರಾಗಿ ನೇಮಕರಾದ ಬಿಎಲ್ ಲಕ್ಕಣ್ಣವರ್ ಇವರನ್ನು ಸನ್ಮಾನಿಸಲಾಯಿತು. ಶ್ರೀ ಮೈಲಾರಪ್ಪ ಮೆಣಸ್ಗಿ ಮೆಮೋರಿಯಲ್ ಟ್ರಸ್ಟ್ ಕಾರ್ಯಾಧ್ಯಕ್ಷರಾದ ಜಯದೇವ್ ಮೆಣಸ್ಗಿ, ಕಾರ್ಯದರ್ಶಿಗಳಾದ ನಾಗರಾಜ್ ಮೆಣಸ್ಗಿ, ಆಡಳಿತಾಧಿಕಾರಿ ಎನ್ಎಂ ಮುಲ್ಲಾ, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಎಸ್ಎ ಸಂಗನಾಳ್ ಮತ್ತು ಅನುದಾನರಹಿತ ಶಾಲಾ ಆಡಳಿತ ಮಂಡಳಿ ಸಂಘದ ಕಾರ್ಯದರ್ಶಿ ಶಶಿಧರ್ ದಿಂಡೂರು ಉಪಸ್ಥಿತರಿದ್ದರು. ಶುಭಾಶಯ. ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಯತೀಶ್ ರವರ 34ನೇ ಹುಟ್ಟುಹಬ್ಬದ ನಿಮಿತ್ತ ಗದಗ ಜಿಲ್ಲಾ ಬಿಜೆಪಿ ಮುಖಂಡರಾದ ಈರಣ್ಣ ದೇಸಾಯಿ, ನಗರಸಭಾ ಸದಸ್ಯರಾದ ಅನಿಲ ಬಿಗೇರಿ, ರಾಘು ಯಳ್ವತ್ತಿ, ಪಕ್ಷದ ಕಾರ್ಯಕರ್ತರಾದ ಬಾಬು ಎಲಿಗಾರ್, ಶಿವಕೋಟಿ ಹುಗುಚ್ಚ ನೀಡಿ ಶುಭಾಶಯ ಕೋರಿ ಸನ್ಮಾನಿಸಿದರು. ಸನ್ಮಾನ. ಗದಗ ಬಿಡಗಿರಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂಗಮೇಶ್ ದುಂದೂರವರನ್ನು ಗದಗ ಜಿಲ್ಲಾ ಬಿಜೆಪಿ ಮುಖಂಡರಾದ ಈರಣ್ಣ ದೇಸಾಯಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಅನಿಲ ಬಿಗೇರಿ, ರಾಘು ಯಳ್ವತ್ತಿ, ಪಕ್ಷದ ಕಾರ್ಯಕರ್ತರಾದ ಬಾಬು ಎಲಿಗಾರ್, ಶಿವಕೋಟಿ ಹುಗುಚ್ಚ ನೀಡಿ ಶುಭಾಶಯ ಕೋರಿ ಸನ್ಮಾನಿಸಿದರು. ನದಿ ಕಾಲುವೆಗಳಿಗೆ ನೀರು ಹರಿಸುವಂತೆ ಸೂಚನೆ. ಮಲಪ್ರಭಾ ನದಿಯ ಜಲಸಂಗ್ರಹಣದ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಯಾವುದೇ ಸಂದರ್ಭದಲ್ಲಾದರೂ ಮಲಪ್ರಭಾ ಜಲಾಶಯ ಭರ್ತಿಯಾಗುವ ಲಕ್ಷಣಗಳಿವೆ. ಹೀಗಾಗಿ ಜಲಾಶಯದ ಮಟ್ಟ 2070 ಅಡಿಗೆ ತಲುಪಿದ ತಕ್ಷಣ ಮಲಪ್ರಭಾ ನದಿ ಹಾಗೂ ಕಾಲುವೆಗಳಿಗೆ ನೀರು ಹರಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಸಿ ಪಾಟೀಲ್ ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಭೀಕರ ಮಳೆ ಸುರಿಯುತ್ತಿದ್ದು ಮಲಪ್ರಭಾ ನದಿ ಮೈದುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಪತ್ರ ಬರೆದಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ಭಾಗದಲ್ಲಿ ಕಳೆದ ವರ್ಷ ಸಂಭವಿಸಿದ ಪ್ರವಾಹ ಸಂದರ್ಭದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಅಪಾರ ಅನುಭವವಿದೆ. ಹೀಗಾಗಿ ನೆರೆಯ ಭೀಕರತೆ, ಹಾನಿ ಮತ್ತು ಜನಸಾಮಾನ್ಯರಿಗೆ ಅದರಿಂದ ಉಂಟಾಗುವ ತೊಂದರೆಗಳ ಸಂಪೂರ್ಣ ಪರಿಕಲ್ಪನೆ ನಮಗಿದೆ. ಅಲ್ಲದೆ ಕೋವಿಡ್-19 ಸೋಂಕುವಿನ ತೀವ್ರತೆಯ ಸಮಯದಲ್ಲಿ ಪ್ರವಾಹ ಬಂದರೆ ಅಧಿಕಾರಿಗಳಿಗೆ ಪ್ರವಾಹದ ಸಂದಿಗ್ಧ ಪರಿಸ್ಥಿತಿ ಎದುರಿಸುವುದು ತುಂಬಾ ಕಷ್ಟವಾಗುತ್ತದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮುಂಜಾಗ್ರತಾ ಕ್ರಮವಾಗಿ ಜಲಾಶಯದಿಂದ ಕಾಲುವೆಗಳಿಗೆ ನೀರು ಹರಿಸುವಂತೆ ತಿಳಿಸಿದ್ದಾರೆ. ಸನ್ಮಾನ. ಗದಗ ಬಿಡಗೇರಿ ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಸಂಗಮೇಶ್ ದುಂದೂರಿಯವರಿಗೆ ಮುದ್ರಣ ಕೌಶಲ ಕೆಲಸಗಾರರ ಕ್ಷೇಮಾಭಿವೃದ್ಧಿ ವಿವಿಧೋದ್ದೇಶಗಳ ಸಂಘದಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷ ಸಿದ್ದಲಿಂಗಪ್ಪ ಅರಳಿ, ಅಧ್ಯಕ್ಷ ವಿನೀತ್ ಕುಮಾರ್ ಜಗತಾಪ್, ಉಪಾಧ್ಯಕ್ಷರಾದ ರವಿ ಹೊನ್ಗುಡಿ, ಪ್ರದೀಪ್ ಕಾಟಿಗರ್, ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಬಾರಾಟಕ್ಕೆ, ಸಹ ಕಾರ್ಯದರ್ಶಿ ಎ ನಾಗರಾಜ್, ಖಜಾಂಚಿ ಶ್ರೀಧರ್ ಖಟ್ವಟೆ, ಸಂಘಟನಾ ಕಾರ್ಯದರ್ಶಿ ರಾಜಶೇಖರ್ ಕತ್ತಿಶೆಟ್ರ, ವೆಂಕಟೇಶ್ ಹಬೀಬ್, ರಾಜು ಖೋಡೆ, ಶಂಕರಪ್ಪ ಗಂಜಿ, ಮಹದೇವಪ್ಪ ಬಂಕಾಪುರ, ಶಿವರಾಜ್ ಮುರುಶಿಳ್ಳಿನ್, ರಾಜು ತಾಂಬೆ ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.